ಕೇಣ 28 ಕೋಟಿ ರೂಪಾಯಿನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ದೇವೇಗೌಡರು ಈ ಕಾಲದಲ್ಲಿ ನನಗೆ ನನ್ನ ನಂಬಿ ನನಗೆ ಮೂಲೆಯಲ್ಲಿದ್ದನ್ನು ಕರ್ಕೊಬಂದು ಒಬ್ಬ ಶಾಸಕ ಸ್ಥಾನ ಕೊಟ್ಟರು, ಶಾಸಕ ಸ್ಥಾನ ಕೊಟ್ಟರು, ಅವ್ರಿಗೆ ನಾನು ಮೋಸ ಮಾಡಲ್ಲ ಅಂತ ಹೇಳಿದ್ದೀನಿ. ನಾನು ಮಾರ್ಕೊಳ್ಳಲ್ಲಪ್ಪ, ಆದರೆ ಈ ಸಾಲ ಒಂದು ತೀರ್ಸೋಕ್ಕೆ ವ್ಯವಸ್ಥೆ ಮಾಡು ಅಂದರು. ಬೇಕ ಕರೆಸಿ, ಇಲ್ಲದೆ ನಾನು ಸಾರ್ವಜನಿಕ ಜೀವನದಲ್ಲಿ ಯಾವತ್ತೂ ಬಿಳಿ ಬಟ್ಟೆ ಹಾಕಲ್ಲ, ಕೈ ಮುಗಿದು ಒಟ್ಟು ಕೇಳಲ್ಲ, ಯಾವ ಚುನಾವಣೆಗೂ ನಿಲ್ಲಲ್ಲ. ಕರೆಸಿ ಅವ್ರನ್ನ ಸತ್ಯ ಮಾಡಿ. ಅದಕ್ಕೆ ನಾನು ಹೇಳಿದೆ ಅಧ್ಯಕ್ಷರೇ, ಸರ್ ನೀವು ಬೇಜಾರು ಮಾಡ್ಕೋಬೇಡಿ. ನನಗೇನು ಬೇಜಾರಿಲ್ಲ. ಅಲ್ಲ ಅವ್ರಿಗೆ, ನಿಮ್ಗಲ್ಲ ಅಧ್ಯಕ್ಷ, ಅವ್ರಿಗೆ ನೋಡಿ, ನಾನು ಇರೋದು ಒಂದು ಮಂತ್ರಿ, ಪ್ರವಾಸೋದ್ಯಮ ಮಂತ್ರಿ, ಸ್ವಲ್ಪ ಇದು ಹೆಚ್ಚು ಕಮ್ಮಿ ಗೈಡ್ ಇದ್ದಂಗೆ. ಆದರೆ ನನ್ನ ನಂಬಿ ಕುಮಾರಣ್ಣವ್ರು ಕೊಟ್ಟವ್ರೆ, ನನಗೂ ಒಂದು ಆಸೆ ಇತ್ತು ಈ ರಾಜ್ಯದೊಳಗೆ ಮಂತ್ರಿ ಆಗ್ಬೇಕು, ಕೆಲಸ ಮಾಡಬೇಕು ಅಂತ. ಯಾಕಂದ್ರೆ ಒಳ್ಳೆ ಖಾತೆ ಕೊಡೋಕ್ಕೆ ನಮ್ಮ ರೇವಣ್ಣ ಬಿಡಲಿಲ್ಲ. ಆದ್ದರಿಂದ ನಾನು ಹೇಳಿದೆ ಆಗ ಅಧ್ಯಕ್ಷೆ, ಆಗ ನಂತರ ಯಾವ ದುಡ್ಡು ಇಲ್ಲ, ನಾನೇ ಸಂಪಾದನೆ ಮಾಡಿರೋ ದುಡ್ಡದೇ, ಒಂದು ಕೆಲಸ ಮಾಡಿ, ಒಟ್ಟಿಗೆ ಕೊಡೋಕೆ ಹಾಕಿಲ್ಲ, ತಿಂಗಳಿಗೆ ಇಷ್ಟಿಷ್ಟ ನಾನೇ, ನೀವು ಹೇಳಿ ನೀವೆಲ್ಲಿ ಸಾಲ ಮಾಡಿದ್ದೀರಿ ಅಲ್ಲಿ ಕಳಿಸ್ತೀನಿ. ನಮ್ಮ ತಂದೆ ತಾಯಿಯ ಹಣೆ ಸತ್ಯ, ನನ್ನ ಮಕ್ಕಳ ಹಣೆ ಸತ್ಯ. ಇದನ್ನು ಹೇಳಿದೆ ಅಧ್ಯಕ್ಷೆ, ಹೇಳಿದ್ಮೇಲೆ ನಾನು ಅಮೇರಿಕಾದಲ್ಲಿದ್ದೆ, ಫೋನ್ ಮಾಡಿದೆ, ಸ್ವಾಮಿ ನೀವು ಹೇಳಿದ್ರಿ 5ನೇ ತಾರೀಕು ಆಯಿತು, ಎಲ್ಲಿಗೆ ಕಳಿಸ್ಲಿ ಹೇಳಿ ಅಂತ ಹೇಳಿದೆ. ನಾನು ಮಹೇಶ್ ಬತ್ತೀನಪ್ಪ, ಬಂದ್ಬಿಡ್ತೀನಿ, ಅಲ್ಲೇ ಬಂದು ಮಾತಾಡೋಣ ಅಂದರು. ಅವರು ಇವತ್ತು ಬಾಂಬೆಗೆ ಹೋದ್ರಲ್ಲ, ಇವ್ರಿಗೆ ಸ್ಪೆಷಲ್ ಫ್ಲೈಟ್ ಕೊಟ್ಟವ್ರು ಯಾರು, ಏನು ನಡೀತಾ ಇತ್ತೆ? ನನ್ನ ಮನವಿ ಏನಂದರೆ, ನನಗೆ ಯಾರು ಮುಖ್ಯಮಂತ್ರಿ ಆಯ್ತಾರೆ ಬಿಡ್ತಾರೆ ವೈಯಕ್ತಿಕ ಗೌರವ ಬೇರೆ, ಆದರೆ ನಾನು ಅಧ್ಯಕ್ಷರೇ ಇಲ್ಲಿ ಒಬ್ರು ಗವರ್ನರ್ ಅಂತ ಇದಾರಲ್ಲ. ಅಲ್ಲ ನೀವು ಭಾಷಣ ಮಾಡೋದು ಇಲ್ಲ, ಇಲ್ಲ ಒಂದ್ ನಿಮಿಷ ಮಾಡಿ ಮಹೇಶ್. ಇಲ್ಲ ಮಹೇಶ್, ಇಲ್ಲ ಅಧ್ಯಕ್ಷ ದಯಮಾಡಿ ಸಹಕರಿಸಿ ನೋಡಿ, ಇಲ್ಲಿವರೆಗೆ ದಯಮಾಡಿ ಸಹಕರಿಸಿ ಅಲ್ಲೆಲ್ಲ ಕೇಳಿ, ನಿಮಗೆ ಅವಕಾಶ ಕೊಡಿ, ನಿಮಗೆ ಪ್ರತ್ಯೇಕವಾಗಿ ಅವಕಾಶ ಕೊಡ್ತೇನೆ. ಅದಕ್ಕೆ ಆಯ್ತು ಆಯ್ತು ದಯಮಾಡಿ. ನನ್ನ ಮನವಿ ಏನಂದ್ರೆ ನನ್ನ ಮೇಲೆ ವೈಯಕ್ತಿಕವಾಗಿ ನನ್ನಿಂದ ಬೇಜಾರಾಗಿ ಹೋಗಿದ್ದೀನಿ, ಅವಕಾಶ ಕೊಡ್ತೀನಿ ಹೇಳಿ. ಅವ್ರು ಎಲ್ಲಿದ್ದಾರೆ ಅಂತಲಾರು ಗೊತ್ತಾಗ್ಬೇಕಲ್ಲ, ಅವತ್ತಿಷ್ಟು ಹೇಳಿದಾರೋ ಈಗ ಎಷ್ಟಕ್ಕೆ ಸೇಲ್ ಆಗವ್ರೆ ಅಂತ ಗೊತ್ತಾಗ್ಬೇಕಲ್ಲ, ಇದು ಹೇಳ್ಬೇಕಲ್ಲ.